ದರ್ಶನ್ ಅವರ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ರೆಡಿ ಆಗಿದೆ. ಅವ್ರಿಗೆ ಭೇಟಿಯಾಗಿ ಅವ್ರ ಹತ್ರ ನಾನು ಚಾರ್ಜ್ ಶೀಟ್ ಕೇಳಬೇಕು. ಅದರಲ್ಲಿ ಪೊಲೀಸ್ ತನಿಖೆ ಎಷ್ಟರ ಮಟ್ಟಿಗಿದೆ, ಸಾಕ್ಷಿಗಳ ತನಿಖೆ ಎಷ್ಟರ ಮಟ್ಟಿಗಿದೆ, ಮತ್ತು ಇವೆಲ್ಲ ನಾನು ಪರಿಶೀಲಿಸ್ಬೇಕು. ತನಿಖೆ ಒಳಗಡೆ ಏನಾದರೂ ಮಿಸ್ಟೇಕ್ ಆದರೆ ದರ್ಶನ್ ಅವ್ರಿಗೆ ಬಿಡುಗಡೆ ಭಾಗ್ಯ ಕೊಡಿಸ್ಬೋದು. ಅವ್ರ ಪರ ಅಲ್ಲ, ರೇಣುಕಾ ಸ್ವಾಮಿ ಪರನೂ ಅದೇನಿ, ದರ್ಶನ್ ಪರನೂ ಅದೇನಿ, ಆದರೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಬಗ್ಗೆ ತಿಳ್ಕೊಂಡು ಆಮೇಲೆ ನಾ ಹೇಳ್ತೀನಿ. ಅದಕ್ಕೆ ಚಾರ್ಜ್ ಶೀಟ್ ಆಗಿದೆ, ಚಾರ್ಜ್ ಶೀಟ್ ತಗೊಳ್ತೀನಿ. ಅದಕ್ಕೆ ಅವ್ರು ಭೇಟಿ ಆಗಿ ಕೇಳ್ಕೊಂಡು ತಗೊಳ್ಳೋಣ. ಸರ್, ನೀವು ಇಲ್ಲಿಂದ ಹೋಗಿದ್ರಿ, ಹೌದು, ಈಗ ಬಂದದ ಉದ್ದೇಶ ಈಗ ಬಂದಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ, ಎಲ್ಲ ಜೈಲಿಗೂ ನಾವು ವಿಸಿಟ್ ಕೊಡ್ತಾ ಇರ್ತಿದ್ದೀನಿ. ಮೊನ್ನೆ ದರ್ಗಾ ಜೈಲಿಗೆ ಹೋಗಿದ್ದೆ, ಅಲ್ಲಿ ಗಲ್ಲಿಗೆ ಶಿಕ್ಷೆ ಒಳಪಟ್ಟಂಥ ಅಪರಾಧಿಗಳಿಗೆ ಭೇಟಿ ಕೊಟ್ಟೆ. ಅವಾಗ ಹಿಂಗೆ ಚರ್ಚೆ ಮಾಡಿದ್ರು, ಮತ್ತು ರಿಲೇಷನ್ಗೆ ಮಾತ್ರ ಬಿಡ್ತೀವಿ ಅಂದರು. ಮತ್ತು ನಾ ಕೈದಿಗಳ ಪರ ಪಾದಯಾತ್ರೆ ಮಾಡೀನಿ, ಕೈದಿಗಳಿಗೋಸ್ಕರ ಒಂದು ಹೋರಾಟ ಮಾಡಿದ್ದೀನಿ. ಅದಕ್ಕೋಸ್ಕರ ಕೈದಿಗಳಿಗೋಸ್ಕರ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ಇಲ್ಲಾಂದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಈಗೇನು ದರ್ಶನ್ ನೋಡ್ತಾರೆ ಒಳಗಡೆ, ಅವ್ರು ಮಾತಾಡಿಸ್ಬೇಕು, ಮಾತಾಡಿಸ್ಲಿಕ್ಕೆ ಪರ್ಮಿಷನ್ ತಗೊಂತೀವಿ. ರಕ್ತ ಸಂಬಂಧಿಗಳಿಗೆ ಭೇಟಿ ಕೊಡಲಿ ಬಿಡಲಿ, ಆದರೆ ಅವ್ರ ಪ್ರಕರಣಕ್ಕೆ ಕೆಲವೊಂದು ಭೇಟಿ ಆಗಲೇಬೇಕಾಗ್ತೈತಿ. ಈಗ ವಕೀಲರು ಬಂದರೆ ಬಿಡ್ತಾರೆ, ಹೌದಾರೆ, ಈಗ ವಕೀಲರೇ ನಡೆಸಿದ ಕೇಸ್ನಲ್ಲಿ ಶಿಕ್ಷೆ ಆಗಿರ್ತೈತಿ, ಅಲ್ಲ ವಕೀಲರು ನಡೆಸಿರ್ತಾರೆ ಆ ಕೇಸ್ಗೆ ಶಿಕ್ಷೆ ಆಗಿರ್ತೈತಿ. ಅವರು ಜಜ್ಮೆಂಟ್ ಕಾಪಿ ಜೈಲಿತ್ತಂದು ನನಗೆ ಒಪ್ಪಿಸ್ತಾರೆ. ಅವಾಗ ನಾನು ಅವ್ರದ್ದು ಲಾಯರ್ ನಡೆಸಿದ ಕೇಸ್ಗೆ ನಾನು ಧರ್ಮ ಅಪೀಲ್ ಬರೆದು ಜೈಲು ತಿರುಗಿ ಬರೆದು ಅವ್ರಿಗೆ ನ್ಯಾಯ ಕೊಡಿಸಿದ್ದೀನಲ್ಲ, ಮತ್ತು ನಂದು ಅವಶ್ಯಕತೆ ಐತಿ. ಹೌದೌದು, ಭೇಟಿ ಆಗ್ತೀನಿ. ಹೌದೌದು, ನೋಡೋದು ಇವತ್ತಿಲ್ಲ, ಇವತ್ತೊಂದು ಸಲ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ. ಇಲ್ಲ, ಈಗ ಕೇಳ್ತೀನಿ, ಅವ್ರಿಗೆ ಬಿಡೋಂಥ ಚಾನ್ಸ್ ಇದ್ರೆ ಕೇಳ್ತೀನಿ, ಬಿಡಲಿ ಇಲ್ಲ 4 ಗಂಟೆ ಮೇಲೆ ಭೇಟಿ ಆಗ್ತೀನಿ. ನಾನು ಗದಗ ಜಿಲ್ಲಾದಿಂದ ಬಂದಿದ್ದೀನಿ, ಮತ್ತು ನಮಗೆ ಇಲ್ಲಿ ಇರೋಕೆ ವಾಸ್ತವ್ಯ ಇರೋದಿಲ್ಲ. ಅದಕ್ಕೆ ಮಾತಾಡ್ಲಿಕ್ಕೆ ಒಂದು 5 ನಿಮಿಷ ಪರ್ಮಿಷನ್ ಕೊಟ್ಟರೆ ಮಾತಾಡಿಸಿ ಅವ್ರ ಕೇಸಿನ ಬಗ್ಗೆ ಮತ್ತು ಆ ಚಾರ್ಜ್ ಶೀಟ್ ಬಗ್ಗೆ ತಿಳ್ಕೊಂಡು ಆಮೇಲೆಗೆ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರದ್ದು ಸರ್ವೆ ಮಾಡಿ ಆಮೇಲೆಗೆ ಎಲ್ಲಿಂದ ಕಿಡ್ನ್ಯಾಪ್ ಆತು, ಎಲ್ಲಿಗೆ ಅಂತ್ಯ ಆತು, ಅಲ್ಲಿಂದ ಅಲ್ಲಿವರೆಗೂ ನಾನು ಸರ್ವೆ ಮಾಡಿ ಎಲ್ಲ ಆರೋಪಿಗಳ ಕಥೆನ ತಿಳ್ಕೊಂಡು ಆಮೇಲೆ ಪೊಲೀಸ್ ಬರೆದಂಥ ಚಾರ್ಜ್ ಶೀಟ್ ನೋಡಿಕೊಂಡು ಅದ್ರ ಮೇಲೆ ನಾನು ಆರ್ಗ್ಯುಮೆಂಟ್ ಮಾಡಿ ಇದರಲ್ಲಿ ನ್ಯಾಯ ಸಿಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾನು ಯಾವ ಥರ ಆರ್ಗ್ಯುಮೆಂಟ್ ಮಾಡ್ತೀರಿ ಸರ್? ಯಾವ ಥರ ಆರ್ಗ್ಯುಮೆಂಟ್ ಮಾಡ್ತೀರಿ ಅಂದರೆ, ನನ್ನ ಕೇಸ್ಗೆ 262 ಪ್ರಕರಣನ ನಾನೇ ವಾದ ಮಾಡಿ ಗೆದ್ದಿದ್ದೀನಿ. 7 ಸೆಂಟ್ರಲ್ ಜೈಲ್ನಾಗಿದ್ದೀನಿ, ಸುಮಾರು 48 ಕೋರ್ಟ್ನಲ್ಲಿ ವಾದ ಮಾಡಿದ್ದೀನಿ, 10 ಕನ್ನಡದಲ್ಲಿ ತೀರ್ಪು ಪಡೆದಿದ್ದೀನಿ. ಸಾರ್ವಜನಿಕ ಪಬ್ಲಿಕ್ ಆರೋಪಿಗಳದ್ದು ಕೈದಿಗಳಿಗೆ ನಾನು ನ್ಯಾಯ ಕೊಡಿಸಿದ್ದೀನಿ. ಇವತ್ತು ಜೈಲಲ್ಲಿ ಕೈದಿಗಳ ಬಿಡುಗಡೆ ತಡೆ ಹಿಡಿದಿದ್ರು ಹಿಂದೆ, ಅದಕ್ಕೋಸ್ಕರ 500 ಕಿಲೋಮೀಟ್ರ್ ಹೆಂಡ್ರು ಮಕ್ಕಳು ಕರ್ಕೊಂಡು ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿವರೆಗೂ ಹೋಗಿ ಪಾದಯಾತ್ರೆ ಮಾಡಿದ್ದೀನಿ. ಅವರು 2013 ಮಾಡಿದಾಗ 2015 ಅವ್ರು ಬಿಡುಗಡೆ ಆದರೆ, ಮತ್ತು ನಂದು ಒಂದು ಹೋರಾಟಕ್ಕೆ ಒಂದು ಇತಿಹಾಸ ಐತೆ ಅಂದಾಗ ನಾನು ಕೇಳೋಂಥ ಪ್ರಶ್ನೆ ಐತಿ, ಕೇಳಬೇಕನ್ನೋ ಭಾವನೆ ಅಂತ. ಈ ಪ್ರಕರಣದ ನೀವು ದರ್ಶನ್ಗೆ ಯಾವ ಥರ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಅಂತ? ಈಗ ಸಪೋರ್ಟ್ ಬರೋಂಗಿಲ್ಲ, ಈಗ ನನ್ನ ಕೇಸ್ ನಾನು ಕಳ್ಳ, ನನ್ನ ಹಿಡಿದಿರ್ತಾರೆ ಪೊಲೀಸ್ನವ್ರು, ಹೆಂಗೆ ತನಿಖೆ ಮಾಡಿರ್ತಾರೆ ಅದ್ರ ಮೇಲೆ ಕೋರ್ಟ್ ನೋಡ್ಕೊತೈತಿ. ಆ ತನಿಖೆನ ನಾನು ಸ್ಟಡಿ ಮಾಡಿದಾಗ ನನಗೆ ಗೊತ್ತಿದ್ದಂಗೆ ಲಾಯರ್ಗೆ ಏನು ಗೊತ್ತಿರ್ತೈತಿ, ಅವ್ರು ಬರೀ ಪೊಲೀಸ್ ಚಾರ್ಜ್ ಶೀಟ್ ನೋಡಿ ವಾದ ಮಾಡ್ತಾರೆ. ಆದ್ರೆ ನಂದು ಹಂಗಲ್ಲ, ನಾನು ಮೊದಲು ಗುಣ ಜಾಗ ಆರೋಪಿಗಳ ಕುಲಂಕುಷವಾಗಿ ಸೋಕುಸಿ ಹೇಳಿಕೆ ಇವನ್ನೆಲ್ಲ ಪಡ್ಕೊಂಡು ಆಮೇಲೆ ಪೊಲೀಸ್ ಬರೆದಂಥ ಚಾರ್ಜ್ ಶೀಟ್ ತೊಗೊಂಡು ನಾವು ವಾದ ಮಾಡಬೇಕನ್ನೋ. ಯಾಕಂದರೆ ಇದು 164 ಆಮೇಲೆ 201 ಸಾಕ್ಷಿ ನಾಶ ಆದಂಥ ಈ ಒಂದು ವೇಸ್ಟ್ ಆದಂಥ ಪ್ರಕರಣ ಇದು. ಇದನ್ನು ತನಿಖಾ ಅಧಿಕಾರಿಗಳು ಅತಿ ಹೆಚ್ಚಿನ ಒಂದು ತನಿಖೆಗೆ ಒಳಪಡಿಸಿ ಇದರಲ್ಲಿ 164 ಸ್ಟೇಟ್ಮೆಂಟು ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಟು ಹಾಕಿದ್ದಾರೆ ಅಂತಂದು ನನಗೆ ತಿಳ್ಕೊಂಡಿದ್ದೀನಿ ಮಾಧ್ಯಮಗಳ ಮೂಲಕ. ಈಗ ಅದು ಯಾವ ರೀತಿ 164 ಸ್ಟೇಟ್ಮೆಂಟ್ನಲ್ಲಿ ಈ ಚಾರ್ಜ್ ಶೀಟ್ ಆಗೈತೆ ಅನ್ನೋದಕ್ಕೆ, ಇದು ಒಂದು ಚಾರ್ಜ್ ಶೀಟ್ ನಾವು ಓದಿದ್ನಂದ್ರೆ ಮುಂದೆ 164 ಸ್ಟೇಟ್ಮೆಂಟ್ ಚಾರ್ಜ್ ಶೀಟ್ಗಳಿಗೆ ನಾನು ಸರಳವಾಗಿ ಸಾರ್ವಜನಿಕರಿಗೆ ತೀರ್ಪಿಗೆ ಒಂದು ಆದೇಶ ಹೇಳಿಕೆ ಕೊಡ್ಬೋದು. ಯಾವುದು ಗೊತ್ತಿಲ್ಲದೇ ನಾವು ಹೇಳಿಕೆ ಕೊಡೋದು ತಪ್ಪಲ್ಲ. ಅಲ್ಲ, ಈಗ ನೀವು ಯಾರಾದರೂ ಮೂಲಕ ಈಗ ಚಾರ್ಜ್ ಶೀಟ್ ತಗೊಳಕ್ಕೆ ಏನು ಪ್ರಯತ್ನ ಮಾಡಿದ್ರೆ ಹೆಂಗ್ರಿ? ಈಗ ರೇಣುಕಾ ಸ್ವಾಮಿಯವರು ಕೊಟ್ಟರು ತಗೊಳ್ತೇನೆ, ದರ್ಶನ್ ಅವ್ರ ಕಡೆಯದವ್ರು ಕೊಟ್ಟರು ತಗೋತೀನಿ, ಒಟ್ಟೇರ್ಪಾದ್ರೆ ಅದರಲ್ಲಿ ಸತ್ಯಾಸತ್ಯತೆಯನ್ನು ಕಂಡುಹಿಡಿತೀನಿ.
ಅದರಲ್ಲಿ ಅಪರಾಧಿ ಅನ್ನೋದು ಕಂಡು ಬರ್ತದ್ರೆ ತಕ್ಕ ಮಟ್ಟಿಗೆ ಶಿಕ್ಷೆ ಆಗ್ಲೇಬೇಕು. ನಿರಪರಾಧಿ ಅನ್ನೋದು ಬರ್ತದ್ರೆ ಮಾನನಷ್ಟ ಮೊಕದ್ದಮೆ ಹಾಕಿ ನ್ಯಾಯ ಕೊಡಿಸ್ಬೋದಲ್ಲ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತು ದರ್ಶನ್ ಅವ್ರ ಹಕ್ಕಿಗೆ ಧಕ್ಕೆ ಆಗ್ತೈತಿಲ್ಲ, ಇದಕ್ಕೇನು ಹೇಳ್ತೀರಿ? ಆ ಇವತ್ತು ಕರ್ನಾಟಕ ನಾನೇ ಹಿಂದೆ ಹೇಳಿದ್ದೆ ಮಾಧ್ಯಮಗಳ ಮೂಲಕ ದರ್ಶನ್ ಅವ್ರಿಗೆ ಬಳ್ಳಾರಿ ಜೈಲು ಸೇಫ್ ಅಲ್ಲ ಅಂತ. ಯಾಕೆ ಸೇಫ್ ಅಲ್ಲ ಅಂತಂದರೆ ಈ ಕರ್ನಾಟಕದಲ್ಲಿ ಪ್ರತಿಯೊಂದು ಜೈಲಲ್ಲಿ ವ್ಯವಸ್ಥೆಗಳು ನೋಡಿ ಇವತ್ತು ದರ್ಶನ್ ಅವ್ರನ್ನ ಇಲ್ಲಿಟ್ಟರೆ ಅವರು ಸರಿಯಾಗಿ ಇರ್ತಾರೋ ಇಲ್ಲ. ಯಾಕಂದರೆ ಇಲ್ಲಿ ಅತ್ಯಾಚಾರಗಳು, ಕೊಲೆಗಾರರು, ರೌಡಿಗಳು, ನಕ್ಸಲ್ಗಳು, ಕಳ್ಳರು, ಸುಳ್ಳರು ಎಲ್ಲರೂ ಇರ್ತಾರೆ, ಹಸ್ಕೊಂಡಿರ್ತಾರೆ, ಕಷ್ಟದಲ್ಲಿ ಇರ್ತಾರೆ. ಇಂಥ ದರ್ಶನ್ ಅಂತವ್ರು ಬಂದರೆ ದೋಸ್ತಿ ಮಾಡಲೇಬೇಕಾಗ್ತೈತಿ. ಈಗ ಜೈಲು ಅಂದ ಬಳಿಕ ಒಂದೊಂದು ಪ್ರೋಗ್ರಾಮ್ ಇರ್ತವೆ, ಗಣೇಶ ಚೌತಿ ಇರ್ತೈತಿ, ಇಂಥದ್ರಾಗ ಸಾರ್ವಜನಿಕರ ಜೊತೆಲಿ ಬೆರೆತು ಅವನು ಒಂದು ಇಟ್ಟು ಸಂತೋಷದಿಂದ ಜೀವನ ಇದು ಮಾಡ್ಬೋದು. ಅದಕ್ಕೆ ಹಕ್ಕಿ ಧಕ್ಕೆ ಕೊಡೋಕೆ